ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋನಲ್ಲಿ ಒಂದು ಸ್ವಿಚ್ ವರ್ಡ್ ಮತ್ತು ಇಂಜಿನ್ ನಂಬರ್ ಶೇರ್ ಮಾಡಿದೆ. ಎಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನಿಮ್ಮ ಒಂದು ರಿಸಲ್ಟ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಸ್ವಿಚ್ ವರ್ಡಿಂದ ಏನೆಲ್ಲ ರಿಸಲ್ಟ್ ಬಂದಿದೆ, ಒಂದು ಸಕ್ಸಸ್ ಸ್ಟೋರಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಒಬ್ಬರು ತುಂಬ ಡಿಪ್ರೆಷನಲ್ಲಿ ಒಂದು ಕೌನ್ಸಿಲಿಂಗ್ ಅಂತ ಬಂದಿದ್ದರು. ಅವ್ರ ಹೆಸರು ಹೇಳೋದು ಬೇಡ ಅಂತ ಕೇಳ್ಕೊಂಡಿದ್ದಾರೆ. ಅವರು ತುಂಬ ಡಿಪ್ರೆಷನಲ್ಲಿದ್ದರು. ಈಗ ಎಂಥ ಪರಿಸ್ಥಿತಿ ಇದ್ದರೂ ಆ ನೋವನ್ನು ಅನುಭವಿಸ್ತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅದು ಹೇಗೆ ಅವ್ರು ನಿಭಾಯಿಸ್ತಾ ಇದ್ದಾರೆ ಅಂತ. ಬೇರೆಯವ್ರಿಗೆ ಅರ್ಥ ಆಗಲ್ಲ ಅದನ್ನು ಯಾರು ಫೇಸ್ ಮಾಡ್ತಾ ಇರ್ತಾರೆ. ಅವರ ಪ್ಲೇಸಲ್ಲಿದ್ದು ನಾವು ಯೋಚನೆ ಮಾಡಿದಾಗ ಅದು ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ಬೋದು. ಯಾವ ಕಡೆಯಿಂದನೂ ಅವ್ರಿಗೆ ಒಂದು ಸಪೋರ್ಟ್ ಇಲ್ಲ, ಎಲ್ಲರೂ ಒಂದು ರೀತಿ ಅವಮಾನ ಮಾಡಿ ಮತ್ತು ಅವ್ರಿಗೆ ತುಂಬ ಒಂದು ನೋವನ್ನು ಕೊಟ್ಟು ಅವ್ರಿಗೆ ಯಾವ ಒಂದು ಮಟ್ಟಕ್ಕೆ ಅವ್ರನ್ನ ಕೀಳಾಗಿ ನೋಡ್ತಾ ಇದ್ರು ಅಂತಂದರೆ ಅವ್ರು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ನುವಂಥ ಒಂದು ಪ್ರಯತ್ನ, ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದರು. ನನ್ನ ಮೇಲೆ ಯಾವ ತಪ್ಪು ಇಲ್ಲ, ಎಲ್ಲರೂ ನನ್ನ ಹೀಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಮುಂದೆ ನಾನು ಬದುಕಿ ತೋರಿಸ್ಬೇಕು ಅನ್ನೋವಂಥ ಒಂದು ಛಲ ಬರುತ್ತೆ ಅವರಲ್ಲಿ. ಅವರು ಕನ್ಸಲ್ಟೇಷನ್ ಬಂದಾಗ ಇದೇ ಹೇಳಿಕೊಂಡ್ರು, ತುಂಬ ನನಗೆ ಇನ್ಸಲ್ಟ್ ಮಾಡಿದ್ದಾರೆ, ಮಾತಿಂದ ಎಷ್ಟು ನನಗೆ ಒಂದು ನೋವನ್ನು ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಮುಂದೆ ನಾನು ಚಾಲೆಂಜಾಗಿ ಗೆಲ್ಲಬೇಕು. ಅದಕ್ಕೆ ಏನು ಮಾಡ್ತಿರೋ, ಒಂದು ಹೀಲಿಂಗ್ ಮಾಡ್ತಿರೋ ಅಥವಾ ಸ್ವಿಚ್ ವರ್ಡ್ಸ್ ಕೊಡ್ತಿರೋ, ಎಲ್ಲ ನಿಮಗೆ ಬಿಟ್ಟಿದ್ದು, ನನಗೆ ಸಲ್ಯೂಷನ್ ಬೇಕು ಅಂತ ಬಂದು ಕೇಳಿಕೊಂಡ್ರು. ಇದೇ ಸ್ವಿಚ್ ವರ್ಡ್ ಮತ್ತು ಏಂಜಲ್ ನಂಬರನ್ನು ಅವ್ರಿಗೆ ರೆಕಮೆಂಡ್ ಮಾಡಿದ್ದೆ. ಮತ್ತು ಅವರ ಒಂದು ಸಿಚುವೇಷನ್ ಏನಿದೆ, ಖಂಡಿತ ಅದರಿಂದ ಅವರು ಆಚೆ ಬಂದೇ ಬರ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸನ್ನು ತುಂಬಿದೆ. ಪ್ರತಿಯೊಬ್ಬರಿಗೂ ಒಂದು ಸ್ಟೇಜ್ ಅನ್ನೋದು ಬರುತ್ತೆ. ಅಂಥ ಒಂದು ಒಂದು ಕಷ್ಟಕರವಾದ ಒಂದು ಸಿಚುವೇಷನ್ ಇರ್ಬೋದು, ಅದನ್ನು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಅದು ಬಂದೇ ಬರುತ್ತೆ. ಆ ಒಂದು ಸ್ಟೇಜ್, ಆ ಪರಿಸ್ಥಿತಿಯನ್ನು ದಾಟಿ ನಾವು ಮುಂದೆ ಬಂದಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಲೈಫಲ್ಲಿ. ಸೊ ಈ ಒಂದು ಸ್ವಿಚ್ ವರ್ಡನ್ನು ಅವರು 48 ದಿನ ಪ್ರ್ಯಾಕ್ಟೀಸನ್ನು ಮಾಡಿದ್ರು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟು ಬೇಕಾದರೂ ನೀವು ಅದು ಚಾಂಟಿಂಗ್ ಮಾಡ್ಬೋದು ಅಥವಾ ಬರೆಯೋ ಅಂತಹ ಪ್ರ್ಯಾಕ್ಟೀಸನ್ನು ಮಾಡ್ಕೋಬೋದು. ಕೆಲವ್ರಿಗೆ 21 ದಿನ 21 ಸಲ ಬರೆಯೋದು ಈಸಿ ಅನಿಸುತ್ತೆ, ಅದು ಬೆಸ್ಟ್ ಮೆಥಡ್ 21 ದಿನ ಅನ್ನೋಂಥದ್ದು. ಅಥವಾ ನೀವು ಇನ್ನೂ ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಂತಂದರೆ 48 ದಿನ ಚೂಸ್ ಮಾಡ್ಕೋಬೋದು. 48 ಸಲ ಬರೆಯೋದು, 48 ದಿನ. ಸೊ ಅದರಲ್ಲೂ ಒಂದು ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಆ 21 ದಿನ ಅನ್ನೋದು ನಿಮ್ಮ ಸಬ್ಕಾನ್ಷಿಯಸನ್ನು ಟ್ಯೂನಪ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಮಿನಿಮಮ್ ಒಂದು 21 ದಿನ ನೀವು ಟೈಮ್ ಕೊಡಲೇಬೇಕಾಗುತ್ತೆ. ಮತ್ತು ಚಾಂಟಿಂಗ್ ಎನಿ ಟೈಮ್, ಒಂದು ಕೌಂಟಿಂಗ್ ಅನ್ನೋದೇ ಬೇಕಾಗಿಲ್ಲ, ಎನಿ ಟೈಮ್ ಚಾಂಟಿಂಗ್ ಮಾಡ್ತಾ ಇರೋದು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ಇದೆಲ್ಲ ಈ ಪ್ರಾಕ್ಟೀಸ್ ಎಲ್ಲ ಅವ್ರು ಸ್ಟಾರ್ಟ್ ಮಾಡಿ ಕೆಲವೇ ದಿವಸದಲ್ಲಿ ತುಂಬ ಒಂದು ಪಾಸಿಟಿವ್ ಚೇಂಜಸ್ ಅವರಲ್ಲಿ ಕಂಡು ಬಂತು. ನೆಕ್ಸ್ಟ್ ಟೈಮ್ ಅವರು ನನ್ನ ಮೀಟ್ ಮಾಡೋಕ್ಕೆ ಬಂದಾಗ ತುಂಬ ಖುಷಿಯಲ್ಲಿದ್ದರು. ಪ್ರಾಬ್ಲಮ್ಸ್ ಎಲ್ಲ ಹಾಗೆ ಇದೆ, ಆದರೆ ಏನೋ ಒಂದು ಸೊಲ್ಯೂಷನ್ ಬರ್ತಾ ಇದೆ ನನ್ನ ಕಡೆಗೆ ಅನ್ನೋದು ನನಗೆ ಫೀಲ್ ಆಗ್ತಾ ಇದೆ. ಅಂದರೆ ಟೈಮ್ ತಗೊಳುತ್ತಲ್ಲ, ಯಾವುದೇ ಒಂದು ಸಿಚುವೇಶನ್ ಚೇಂಜ್ ಆಗಬೇಕು ಅಂತಂದರೂ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಾಗಿತ್ತು ಅಂತಂದರೆ ಯಾವುದೋ ಒಂದು ಆಪರ್ಚುನಿಟಿ ಬಂದಿತ್ತು ಅವ್ರಿಗೆ. ಅವರು ಈ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅದರದ್ದು ಒಂದು ದೊಡ್ಡ ಒಂದು ಆರ್ಡರ್ ಸಿಕ್ಕಿತ್ತು ಅವ್ರಿಗೆ. ಅದರಿಂದ ಅವರು ತುಂಬ ಖುಷಿಯಲ್ಲಿದ್ದರು. ನನಗೆ ನನ್ನ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿಲ್ಲ, ಒಟ್ಟಿನಲ್ಲಿ ದೇವರು ಏನೋ ಒಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಇದರಿಂದ ಹೇಗಾದರೂ ನಾನು ಆಚೆ ಬಂದ್ಬಿಡ್ತೀನಿ ಅನ್ನೋಂಥ ಒಂದು ಸಲ್ಯೂಷನ್ ನನಗೆ ಸಿಕ್ಕಿದೆ. ಅದು ಪ್ರಾಕ್ಟಿಕಲಾಗಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ತೊಗೋಬೋದು, 2 ತಿಂಗಳು 3 ತಿಂಗಳು ತೊಗೋಬೋದು. ಆದರೆ ಒಂದು ಆಪರ್ಚುನಿಟಿ ಬಂತಲ್ಲ, ಅದೇ ಅವ್ರಿಗೆ ತುಂಬ ಖುಷಿ, ತುಂಬ ಒಂದು ಎಕ್ಸೈಟ್ಮೆಂಟಿಂದ ಬಂದು ಶೇರ್ ಮಾಡಿದ್ರು, ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಈ ಮೆಥಡೆಲ್ಲ ಸ್ಟಾರ್ಟ್ ಮಾಡಿ 1 ತಿಂಗಳಷ್ಟರಲ್ಲಿ ಅವ್ರಿಗೆ ಒಂದು ಒಳ್ಳೆ ಒಂದು ಪಾಸಿಟಿವ್ ರಿಸಲ್ಟ್ ಅಂತೂ ಬಂತು. ಸೊ ಈ ಒಂದು ಸಕ್ಸಸ್ ಸ್ಟೋರಿ ನಿಮಗೆಲ್ಲ ಒಂದು ಮೋಟಿವೇಶನ್ ಆಗುತ್ತೆ ಅಂದ್ಕೊಳ್ತೀನಿ. ಇವತ್ತು ಒಂದು ಕಮೆಂಟನ್ನು ಚೂಸ್ ಮಾಡಿದ್ದೀನಿ.
ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ, ನೋಡ್ಬೋದು. ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ಗೆ ಅಂತ ಸ್ವಿಚ್ ವರ್ಡ್ ಕೇಳಿದ್ದಾರೆ. ಆಲ್ರೆಡಿ ತಿಳಿಸಿದ್ದೀನಿ, ನನ್ನ ವೀಡಿಯೋಸ್ನ ಚೆಕ್ ಮಾಡ್ಬೋದು ಪ್ರೀವಿಯಸ್ಸಲ್ಲಿ. ಆಲ್ರೆಡಿ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಸ್ವಿಚ್ ವರ್ಡ್ ನೋಟ್ ಮಾಡ್ಕೊಳ್ಳಿ, ಡಿವೈನ್ ಸೋಲ್ಮೇಟ್ ಬ್ರಿಂಗ್ ಟುಗೆದರ್. ಡಿವೈನ್ ಸೋಲ್ಮೇಟ್ ಬ್ರಿಂಗ್ ಟುಗೆದರ್. ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡಿ ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ 21 ದಿನ, ಮ್ಯಾಕ್ಸಿಮಮ್ 48 ದಿನ ಒಂದು ಸ್ಕ್ರಿಪ್ಟಿಂಗ್ ಮೆಥಡನ್ನು ಮಾಡ್ಬೋದು, ಅಥವಾ ಎನಿ ಟೈಮ್ ಚಾಂಟಿಂಗನ್ನು ಮಾಡ್ತಾ ಇರಿ. ಕೌಂಟ್ ಮಾಡೋದು ಬೇಕಿಲ್ಲ, ಸದಾ ಅದು ನೆನಪಾದಾಗೆಲ್ಲ ಒಂದು ಚಾಂಟಿಂಗನ್ನು ಮಾಡ್ತಾ ಇರೋದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ, ಇನ್ನಷ್ಟು ಸಕ್ಸಸ್ ಸ್ಟೋರೀಸನ್ನು ಶೇರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.